ಟೋಟಲ್ ಲಿರಿಕ್ಸ್ ಅನ್ನು ಚೇಂಜ್ ಮಾಡಿದ್ದಾರೆ. ನಿಮಗೆ ಒರಿಜಿನಲ್ ಲಿರಿಕ್ಸ್ ಗೊತ್ತಿದೆ ಅನ್ಸುತ್ತಲ್ವಾ? ಆಫ್ ಕೋರ್ಸ್, ಸರಸ್ವತಿ ಡ್ಯಾನ್ಸ್ ಸ್ಟೆಪ್ ಹಾಕಿದೀವಿ ತನು ಮಾಸ್ಟರ್. ಅಲ್ಲ ಮಾಸ್ಟರ್ ಪ್ರಾಕ್ಟೀಸ್ ಸೆಷನ್ಸ್. ಈಗ ಇವರೆಲ್ಲ ಸೇರ್ಕೊಂಡು ಇನ್ನೊಂದು ಟೋಟಲ್ ಲಿರಿಕ್ ಚೇಂಜ್ ಮಾಡಿಬಿಡಿದ್ದಾರೆ. ಓಕೆ, ಸೊ ನೀವು ಒರಿಜಿನಲ್ ಹಾಡು ಹಾಡಿದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಮಾಡಿರೋ ಕಾಂಟ್ರಿಬ್ಯೂಷನ್ ನಾನು ಇಲ್ಲಿ ಹೇಳ್ತೀನಿ. ಒರಿಜಿನಲ್ ಲಿರಿಕ್ಸ್ ನೀವೇ ಬರೆದಿರೋದು? ಸೊ ನಾನು ಹಾಡ್ತೀನಿ, ನಾನು ಇದು ತಪ್ಪು ಮಾಡಿದ್ರೆ ನೀವು ಅದನ್ನ ತಿದ್ದಿ ಆಯ್ತು. ಜೂಡರ್ ಇದಾರೆ, ಚೆನ್ನಾಗಿ ತಿದ್ದಿ ಆಯ್ತಾ? ಓಕೆ ಓಕೆ. ಯಾಕೆ ಸಂಗೀತ ಅಂತ ಸಿಂಗರ್ ಅಂತೂ ಅಲ್ಲ ನಾನು. ಸೊ ಓಕೆ ನೋಡೋಣ. ಓಕೆ ರೆಡಿ? ಆ ಜೋಕ್ ನನ್ನ ಮೇಲಿಲ್ಲ ತಮ್ಮ. ಓಕೆ ಸಿಂಗರ್ ಅಲ್ಲ ಮನ್ಸಿಗೆ ಹೇಳಿಲ್ಲ ಏನ್ ಹೇಳಿ. ಕಿವಿ ಒಂದ್ ಸ್ವಲ್ಪ ಹಿಂಗ್ ನೋಡ್ಕೊಂಬೇಡಿ, ಚೆನ್ನಾಗ್ ಆಡ್ತಿದ್ರೆ. ಟ್ವಿಂಕಲ್ ಟ್ವಿಂಕಲ್ ಯಾಕೋ ನನ್ನ ಸ್ಟಾರ್ ಬಂದಿಲ್ಲ, ಸಿಂಗಲ್ ಸಿಂಗಲ್ ಆಗಿ ಹೋಯ್ತು ನನ್ನ ಜೀವನ. ಅಲ್ವಾ ಇದು ಅಲ್ವಾ ಲೈನ್ಸ್? ನಮ್ ಪ್ರೊಡ್ಯೂಸರ್ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಹುಡುಗರು. 31st ಬೇರೆ ಸ್ಯಾಲರಿ ಎಲ್ಲ ಕೊಡ್ಬೇಕಲ್ಲ, ಸೊ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬಾಯ್ಸ್ ಈ ತರ ಬರ್ಬಿಟ್ಟಿದ್ದಾರೆ. ಟ್ವಿಂಕಲ್ ಟ್ವಿಂಕಲ್ ಯಾಕೋ ಇನ್ನ ಸ್ಯಾಲರಿ ಬಂದಿಲ್ಲ, ಸಿಂಗಲ್ ಸಿಂಗಲ್ ನಯ ಪೈಸಾ ನಮ್ಮ ಜೇಬಲ್ಲಿ ಇಲ್ಲ. ಓಕೆ ಓಕೆ ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ಲೈನ್ಸ್. ಓಕೆ ನೈಟ್ ನೈಟ್ ಅಲ್ಲ ನಿದ್ದೆ ಬಿಟ್ರಲ್ಲ ನನ್ನ ಸ್ಮೈಲಿಗೆ ನೀವು ಫ್ಯಾನ್ ಆದ್ರೆ. ಅಲ್ವಾ ಇವ್ರೇನ್ ಬರ್ದಿದಾರೆ ನೋಡಿ, ರೆಂಟು ಇಎಂಐ ರೆಂಟು ಇಎಂಐ ಕಟ್ಲೇಬೇಕಲ್ಲ, ಪೆಟ್ರೋಲ್ ಹಾಕ್ದೇನೆ ಗಾಡಿ ಮುಂದೆ ಹೋಗಲ್ಲ. ಏನ್ ಅನೂಪ್ ಸರ್, ಅದಾದ್ಮೇಲೆ ಅದಾದ್ಮೇಲೆ ಮೂನೂರಲ್ಲಿ ನನ್ ಹಿಂದೆ ಬಿದ್ರಲ್ಲ ನನ್ನ ನಂಬರ್ಗೆ ನೀವು ಕ್ಯೂ ನಿಂತ್ರಲ್ಲ. ಇವ್ರೇನ್ ಬರ್ದಿದಾರೆ ನೋಡಿ, ಅದಾನಿ ಅಂಬಾನಿ ನಮ್ಮಪ್ಪ ಅಲ್ವಲ್ಲ, ಕಾಫಿ ತಿಂಡಿಗೂ ಯಾರು ಸಾಲ ಕೊಡ್ತಿಲ್ಲ. ನನಗಂತೂ ಕರೆಕ್ಟ್ ಆಗಿ ಪೇಮೆಂಟ್ ಬಂದಿದೆ, ಸೊ ನಾನು ಸೇರಿಲ್ಲ ಅವ್ರ ಜೊತೆಗೆ. ಓಕೆ ಜಸ್ಟ್ ಫಾರ್ ಫನ್. ಇದು ಜಸ್ಟ್ ಫಾರ್ ಫನ್. ಸಂಗೀತ ಅವರೇ, ಯು ಬಿನ್ ಪಾರ್ಟ್ ಆಫ್ ದ ಸಾಂಗ್, ಪಾರ್ಟ್ ಆಫ್ ಅ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಸೊ ನಿಮಗೆ ಇದೇ ಪ್ರಶ್ನೆ, ಶಿವಾಜಿ ಸೂರತ್ಕಲ್ ಭಾಗ ಎರಡನ್ನ ಥಿಯೇಟರ್ ಅಲ್ಲಿ ಯಾಕೆ ನೋಡ್ಬೇಕು ಅನ್ನೋ ಕ್ವಶನ್. ಶಿವಾಜಿ ಸೂರತ್ಕಲ್ ಒನ್ ನಂಗೆ ಗೊತ್ತಿದ್ದ ಹಾಗೆ ಅದು ಕೋವಿಡ್ ಟೈಮಲ್ಲಿ ಒಂದು ತಿಂಗಳು ಮೋಸ್ಟ್ಲಿ ನಡೆದಿತ್ತು. ಆ್ಯಂಡ್ ನನಗೂ ಥಿಯೇಟರ್ ನೋಡೋಕ್ಕಾಗಲಿಲ್ಲ ಆ ಟೈಮಲ್ಲಿ, ನಾವು ಚಾರ್ಲಿ ಶೂಟಲ್ಲೆಲ್ಲ ಇದ್ವಿ. ಸೊ ನನಗೊಂದು ದೊಡ್ಡ ರಿಗ್ರೆಟ್ ಇದ್ದಿದ್ದೇನು ಅಂದರೆ ನಾನು ಅದನ್ನ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಯಾವತ್ತು. ಸೊ ಅದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋಸ್ ಟೂನಾದರೂ ನೋಡ್ತೀನಿ. ಆ್ಯಂಡ್ ಇದು ಎಲ್ಲರದು ಅಫ್ಕೋರ್ಸ್ ಎಲ್ಲರದು ಕನ್ಸಿರುತ್ತೆ ಇದು ನೋಡೋಕ್ಕೋಸ್ಕರ ಕೂಡ. ಆ್ಯಂಡ್ ದಿಸ್ ಇಸ್ ದ ಮೇನ್ ರೀಸನ್ ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಶಿವಾಜಿ ಸೂರತ್ ಟೂನ ನೋಡಬೇಕು. April 14th ರಿಲೀಸ್ ಆಗುತ್ತೆ. ಆ್ಯಂಡ್ ಯೆಸ್ ಅಫ್ಕೋರ್ಸ್ ಮಾಯಾ ವಿ ಯಾರು ಅಂತ ನನಗೂ ತುಂಬ ಡೌಟ್ ಇದೆ. ನಾನೇನಾ ಇರ್ಬೋದು ಇರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದೀವಿ, ಇರ್ಬೋದು ಇವ್ರು ಕೂಡ ಮಾಯಾ ಇರ್ಬೋದು. ಸೊ ಸೂಪರ್ ಸಂಗೀತ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಂದು ವಿಷಯ ಹೇಳ್ತೀನಿ, ಆಕ್ಚುಲಿ ಇವರೇ ಡಿಟೆಕ್ಟಿವ್, ಇವರು ಎಲ್ಲ ಪ್ರತಿಯೊಂದು ಶಾರ್ಟ್ ಅಲ್ಲಿ ನಾನು ಹೇಳ್ದಂಗೆ ನಮ್ಮ ಶೂಟ್ ಟೈಮಲ್ಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ಇವರು ಈ ಶಾರ್ಟ್ ಎಲ್ಲ ಪ್ಲಾನ್ ಎ ಬಿ ಸಿ ಎಲ್ಲ ಮಾಡ್ತಾ ಇರ್ತಿದ್ರು. ಆ್ಯಂಡ್ ದಟ್ಸ್ ಅ ಗ್ರೇಟ್ ಥಿಂಗ್. ಇಲ್ಲ ನಾನು ಆಕ್ಚುಲಿ ಅಸಿಸ್ಟೆಂಟ್, ನಾನು ವ್ಯಾಟ್ಸನ್, ನಾನು ನಮ್ಮ ಸೀನಿಯರ್ ಶರ್ಲಾಕ್ ಅಲ್ಲಿ ನಾನು ವ್ಯಾಟ್ಸನ್, ಅವರು ಶರ್ಲಾಕ್ ಅಲ್ಲಿ ಇದಾರೆ, ಅವ್ರ ಜೊತೆ ಇದ್ದು ಇದ್ದು ಡಿಟೆಕ್ಟಿವ್ ಸ್ವಲ್ಪ ಬಂದಿದೆ ತಲೆಗೆ. ಆ್ಯಂಡ್ ರಮೇಶ್ ಸರ್ ತುಂಬ ಖುಷಿ ಆಯಿತು ನನ್ನ ಜೊತೆ ಕೆಲಸ ಮಾಡಿ. ಇಟ್ ವಾಸ್ ರಿಯಲಿ ಅನ್ ಐ ಆಲ್ವೇಸ್ ಅಡ್ಮೈರ್ಡ್ ಯು, ನಂಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಆ್ಯಂಡ್ ಮೇಘನಾ, ಯು ಹ್ಯಾವ್ ಬಿ ಗ್ರೇಟ್ ಫ್ರೆಂಡ್ಸ್. ನಾವು ರೀಸೆಂಟಾಗಿ ಸಿಕ್ಕಿದ್ರು ಕೂಡ ಇಟ್ಸ್ ದ ಬೆಸ್ಟ್ ಥಿಂಗ್, ಐ ಲವ್ ಯು ಗೈಸ್. ಆ್ಯಂಡ್ ನಿಧಿ, ನಾವು ಚಾರ್ಲಿ ಜೊತೆ ಕೆಲಸ ಮಾಡಿದ್ವಿ, ತ್ರಿಭುಜ ಚಾರ್ಲಿ, ಸೊ ಯು ಹ್ಯಾವ್ ಅ ಲಾಟ್ ಆಫ್ ಕನೆಕ್ಷನ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸಂಗೀತ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.